शहर बीजापुर में आज नकली खाद और नकली कीटनाशक दवाई बनाने वालों के खिलाफ नारेबाजी करते हुए कर्नाटका रईत संघ और हसीरु सेने की ओर से बीजापुर ज़िले में नकली खाद और नकली कीटनाशक दवाई बेचने वाले दुकानदारों पर जल्द से जल्द सख्त कार्रवाई करने की मांग करते हुए बीजापुर जिला अधिकारी को मनवी पत्र दिया गया। इस अवसर पर शक्ति कुमार उकुमनाल, फैयाज कलादगी, बाड़ा साहेब इंडी, मंजुड़ा हिप्परगी के अलावा कई किसान थे मौजूद। नकली गोबर तैयार भ्रष्ट व्यापारस्थर नकली गोबर औषधि तैयार भ्रष्ट व्यापारस्थर होराट ರೈತರನ್ನು ಉಳಿಸಿ ನಕಲಿ ಗೊಬ್ಬರ ಮತ್ತು ಔಷಧ ಮಾರುವ ವ್ಯಾಪಾರಸ್ಥರಿಗೆ ನಮ್ಮ ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಎಲ್ಲಾ ರೈತರು ಸೇರಿಕೊಂಡು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಏನ್ ಮನವಿ ಕೊಟ್ಟಿದೀವಪ್ಪ ಅಂತಂದ್ರೆ, ಎಲ್ಲಾ ಕಡೆ ನಕಲಿ ಗೊಬ್ಬರ ಮತ್ತು ನಕಲಿ ಔಷಧಿ ತಯಾರು ಮಾಡುವಂತ ಫ್ಯಾಕ್ಟರಿಗಳನ್ನ ಅಂಗಡಿಯವರೆಲ್ಲ ಸಂಪರ್ಕ ಮಾಡಿ ಒಂದು ದುಡ್ಡು ನಾಲ್ಕು ದುಡ್ಡು ಜಾಸ್ತಿ ಸಿಗುತ್ತೆ ಅಂತೇಳಿ ಬರೀ ನಕಲಿ ಗೊಬ್ಬರ ನಕಲಿ ಔಷಧಿ ಮಾರ್ಲಾಗ್ತಾರ. ಅಂತ ಜಾಲವನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಕ್ರಮವನ್ನು ಕೈಗೊಳಿಸಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟೇವೆ. ಯಾಕಪ್ಪ ಅಂತಂದ್ರೆ, ಎಲ್ಲಾ ರೈತರು ಇವತ್ತು ನೋಡ್ರಿ, ಇವತ್ತು ಯಾವುದೇ ಒಂದು ಗಿಡಗಳು ಯಾವುದೇ ಒಂದು ಫಲ ಒಂದು ಬೆಳಿ ಬೆಳಿಬೇಕಂದ್ರೆ ಒಂದು ರಾತ್ರಿ ಔಷಧ ಹೊಡೆದ್ರೆ ಮುಂದೆ ದೊಡ್ಡದಾಗಿ ಬೆಳೆದ್ಬಿಟ್ಟಿರ್ತದೆ. ಅದಕ್ಕೆ ಇವತ್ತು ರೋಗ ನಿರೋಧಕ ಶಕ್ತಿ ಅನ್ನೋದು ಬೆಳೆಗಳಲ್ಲೇ ಇಲ್ಲ. ಇವತ್ತು ಶಕ್ತಿ ಹೌದಪ್ಪ, ನಮ್ಗೆ ಒಂದು ಪೌಷ್ಟಿಕ ಆಹಾರ ಅಂದ್ರೆ ನಮ್ಮ ಕೈಪಲ್ಲೆ ತಿಂದ್ರೆ ಇವತ್ತು ಹೌದಪ್ಪ ನೋಡ್ರಿ, ರೋಗ ನಿರೋಧಕ ಶಕ್ತಿ ಐತೆ ತನಂಗಿಲ್ಲ ಏನಿಲ್ಲ. ಯಾಕಂದ್ರೆ ಎಲ್ಲಾ ಡೂಪ್ಲಿಕೇಟ್ ಬೆಳೆನೂ ಡೂಪ್ಲಿಕೇಟ್ ಆಗಿಬಿಟ್ಟದ. ಅದಕ್ಕೆ ಇಂಥ ಜಾಲವನ್ನು ಬಂಧಿಸಿ ಇಂಥ ಬಂದ್ ಮಾಡಿದ್ರೆ ಖಂಡಿತವಾಗ್ಲೂ ರೈತನಿಗೆ ಒಂದು ಸುಖ ಸಿಗುತ್ತೆ, ನಾವು ತಿಂದವ್ರಿಗೂ ಕೂಡ ನಮ್ಮ ಮನೆ ನಮ್ಗೆ ಒಳ್ಳೆ ಆರೋಗ್ಯ ಸಿಗುತ್ತದೆ. ಅದಕ್ಕೋಸ್ಕರ ಇಂಥ ಜಾಲವನ್ನು ಬಂಧಿಸಬೇಕಂತೇಳಿ ನಾನು ಇವತ್ತು ವಿನಂತಿ ಮಾಡ್ಕೋತಾ ಇದ್ದೀನಿ. ನಾನು ಕರ್ನಾಟಕ ರೈತ ಸಂಘ ಮತ್ತು ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶಕ್ತಿ ಕುಮಾರ್ ಉಕುಮ್ನಾಳ್, ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ಕರ್ನಾಟಕ ರೈತ ಸಂಘ ಅವರ ಹಸಿರು ನಿಶಾನೆ ಉತ್ತರ ಕರ್ನಾಟಕ आज की रैत लोग बहुत नुकसान में तकलीफ में है. वो क्या कर रहे हैं, व्यापार लोगों को व्यापार लोग रसगोबर और डुप्लीकेट भेज रहे हैं. वो डुप्लीकेट भेजने वाले को इसको लाइसेंस रद्द करना और उसको बूट से मार कर अंदर डालना. वो तब तक खेड़े गांव में गए तो गांव में आकर डुप्लीकेट रसगोबर और कीटनाशक का भेज रहे, उसका लाइसेंस क्या भी नहीं, क्या क्या पूछे तो उसको मालूम भी नहीं. हर खेड़े गांव में और शहर में भी ऐसा लोग बहुत फैल गए हैं, इसलिए उसको पकड़ के अंदर डालना, नहीं तो समाज रहित लोग उद्धार नहीं हो पाए. इसलिए मैं विनती करता हूँ, जल्दी जल्दी कोशिश करके उसको पकड़ को कोट्यंतर रुपये लाभ करने के लिए दूसरा धंधा पकड़ता है, लेकिन रैत वो बैकबोन कर को बोलता है, लेकिन बैकबोन गया तो कोई भी नहीं पूछने वाले है. इसलिए आज रैत लोग बहुत नुकसान है. इसलिए मैं विनती करता हूँ डीसी साहब को जल्दी तुरंत तुरंत उसको पकड़ को अंदर जेल में डालना, नहीं डालता हमें होराट जारी रखेंगे. बाला साहेब इंडी, ಖಜಾಂಚಿ ವಿಜಾಪುರ, ಜಿಲ್ಲಾ ಖಜಾಂಚಿ ವಿಜಾಪುರ. ನಾವು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಸಹಯೋಗದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಅದು ಏನಪ್ಪ ಉದ್ದೇಶ ಅಂತಂದ್ರೆ, ನಮ್ಮ ರೈತರು ಈ ದೇಶದ ಬೆನ್ನೆಲುಬಾಗಿ ಆಗಿರುವಂತಹ ರೈತರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಪಡೆದಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಿಂದಗಿ ತಾಲೂಕಿನ ಆಲ್ಮೇಲಿ ನಕಲಿ ರಸಗೊಬ್ಬರ ಅಂಗಡಿಯನ್ನು ತೆಗೆದು ನಕಲಿ ಗೊಬ್ಬರ ರಸಗೊಬ್ಬರವನ್ನು ಬೀಜವನ್ನು ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಬೇಕು. ಅವ್ರಿಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಹಾಕಿ ಕೂಡಲೇ ಅವ್ರ ಲೆಸನ್ಸ್ ಅನ್ನು ರದ್ದು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಹೆಸರು ಹೇಳಿ. ನಾನು ಫಯಾಜ್ ಕಲಾದಗಿ, ಉತ್ತರ ಕರ್ನಾಟಕ ಗೌರವ ಅಧ್ಯಕ್ಷ. ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯ ಕೆ ಸಾಥ್.